ನಿಮಗೆ ಜೀವನದಲ್ಲಿ ಪದೇ ಪದೇ ಕಷ್ಟಗಳು ನೋವುಗಳು ಬರುತ್ತಿವೆ ಅಂದರೆ ಈ ಒಂದು ಬೇರಿನಿಂದ ನೀವು ಈ ಒಂದು ತಂತ್ರವನ್ನು ಮಾಡಿದರೆ ಸಾಕು, ನಿಮ್ಮ ಎಲ್ಲ ಕಷ್ಟಗಳು ಕಳೆದು ಅದೃಷ್ಟದ ಬಾಗಿಲು ನಿಮ್ಮನ್ನು ತೆರೆಯುತ್ತೆ. ಹಾಗೆಯೇ ನಿಮಗೆ ಅಸಾಧ್ಯವಾದ ಕೆಲಸವೂ ಸಹ ಆಗುತ್ತದೆ. ಹಾಗೆಯೇ ನೀವು ಏನನ್ನು ಅಂದುಕೊಂಡರೂ ಸಹ ಅದು ಕೂಡ ನೆರವೇರುತ್ತೆ. ನಾನು ಮಾಡುವಂತಹ ವಿಡಿಯೋಸಿಂದ ನಿಮಗೆ ಏನಾದರೂ ಹೆಲ್ಪ್ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನಗೆ ತುಂಬ ಖುಷಿಯಾಗುತ್ತೆ. ನನ್ನ ಆರಾಧ್ಯ ದೈವವಾದ ಕರಗಜ ನಿಮ್ಮ ಎಲ್ಲರ ಆಸೆ ಕನಸುಗಳನ್ನು ನೆರವೇರಿಸಲಿ. ನೀವೆಲ್ಲರೂ ಸಂತೋಷವಾಗಿರಬೇಕು ಅಂತ ನಾನು ನನ್ನ ಆರಾಧ್ಯ ದೈವವಾದ ಕರಗಜನನ್ನು ಪ್ರಾರ್ಥಿಸುತ್ತೇನೆ. ಕೆಲವೊಂದ್ಸಲ ಜೀವನದಲ್ಲಿ ಯಾವಾಗ ಕಷ್ಟ ಬರುತ್ತೆ, ಯಾವಾಗ ನಾವು ಸಂತೋಷ ಆಗಿರ್ತೇವೆ ಅಂತ ಹೇಳಕ್ಕೇನೆ ಆಗಲ್ಲ. ಕೆಲವೊಂದ್ಸಲ ನಮಗೆ ಜೀವನದಲ್ಲಿ ಕಷ್ಟ ಬಂದಾಗ, ನೋವು ಬಂದಾಗ ಅದನ್ನು ಅನುಭವಿಸಲು ಆಗುವುದಿಲ್ಲ. ಪದೇ ಪದೇ ಕಷ್ಟಗಳು ಬರುತ್ತಿದ್ವಿ ಅಂದರೆ ಯಾರಿಗೆ ತಾನೇ ಅನುಭವಿಸೋಕ್ಕೆ ಆಗುತ್ತೆ ಅಲ್ವಾ? ಅದೇ ರೀತಿ ನಾವೇನಾದರೂ ಕೆಲಸ ಆಗಬೇಕು ಅಂತ ಅಂದ್ಕೊಂಡ್ರೆ ಅದು ಕೂಡ ನೆರವೇರ್ತಾ ಇಲ್ಲ ಅಂದರೆ ನಾವು ಕೈ ಹಾಕಿದ ಕೆಲಸ ಎಲ್ಲ ಯಾವುದೂ ಆಗ್ತಾ ಇಲ್ಲ. ಜೀವನದಲ್ಲಿ ಬರೀ ನಿರಾಸೆ, ಬರೀ ನೋವು, ಹತಾಶೆ ಇಷ್ಟೇ ನಮ್ಮ ಜೀವನವ ಅಂತ ನೀವು ಬಯಸುವುದಾದರೆ ಅದಕ್ಕೆಲ್ಲ ಸುಲಭವಾದ ಪರಿಹಾರವನ್ನು, ಒಂದು ತಂತ್ರವನ್ನು ನಾನಿವತ್ತು ನಿಮಗೆ ಹೇಳ್ತಾ ಇದ್ದೇನೆ. ಈ ಒಂದು ಬೇರಿನಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಯಾವುದೇ ಒಂದು ಆಸೆ ಕೋರಿಕೆ ಇರ್ಬೋದು, ಏನಾದರೂ ಅಂದುಕೊಂಡಿದ್ದರೆ ನೀವು ಅದು ಕೂಡ ಆಗುತ್ತೆ. ಆದರೆ ನೀವು ಮನಸಾರೆ ಮಾಡಬೇಕು. ಯಾವುದನ್ನು ಕೂಡ ಮಾಡುವಾಗ ಮನಸಾರೆ ನಂಬಿಕೆಯನ್ನಿಟ್ಟು ಮಾಡಬೇಕು. ಕೆಲವೊಂದು ಸಂಕಲ್ಪ ಇರಲಿ ಅಥವಾ ಪೂಜೆ ಇರಲಿ ಅಥವಾ ತಂತ್ರ ಇರಲಿ ಮಂತ್ರವಿರಲಿ, ಇದನ್ನು ಮಾಡುವಾಗ ನೀವು ಮನಸಾರೆ ಮಾಡಬೇಕು, ಖುಷಿ ಖುಷಿಯಾಗಿ ಮಾಡಬೇಕು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ನೋವು ಅನ್ನೋದು ಇದ್ದೇ ಇರುತ್ತೆ, ಕಷ್ಟ ಅನ್ನೋದು ಬರ್ತಾನೆ ಇರುತ್ತೆ. ಆ ಸೂರ್ಯದೇವನಿಗೆ ಚಂದ್ರದೇವನಿಗೇನೆ ಗ್ರಹಣ ಹಿಡಿಯುತ್ತೆ ಅಂದರೆ ಇನ್ನು ನಾವೆಲ್ಲ ಯಾವ ಲೆಕ್ಕ ಅಲ್ವಾ? ಆದರ ಸಮಸ್ಯೆ ಬಂದಾಗ, ಏನಾದರೂ ನಮಗೆ ಆಸೆ ನೆರವೇರಬೇಕು ಅಂದಾಗ, ನಾವು ಅಂದುಕೊಂಡ ಕೆಲಸ ಆಗಬೇಕು ಅಂದಾಗ, ನಾವು ಈ ತಂತ್ರವಿದ್ಯೆಯಿಂದ ಮಂತ್ರವಿದ್ಯೆಯಿಂದ ನಾವು ಆ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬೋದು. ಹಾಗೆಯೇ ನಮ್ಮ ಯಾವುದೇ ಆಸೆ ಕನಸುಗಳನ್ನು ಸಹ ನೆರವೇರಿಸ್ಕೊಳ್ಬೋದು. ಆದರೆ ಇಲ್ಲಿ ತಾಳ್ಮೆ ಅನ್ನೋದು ಮುಖ್ಯ, ಮನಸ್ಸಿನ ಶುದ್ಧತೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ನೀವು ಒಂದು 48 ದಿವಸ ಈ ರೀತಿ ಒಂದು ಈ ಬೇರೆನಿಂದ ಈ ರೀತಿ ಪ್ರಾರ್ಥನೆಯನ್ನು ಮಾಡಿ, ಖಂಡಿತವಾಗಿಯೂ ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತೆ. ಇಲ್ಲಿ 48 ದಿವಸದ ತಾಳ್ಮೆ ಇರಬೇಕು. ಯಾವುದನ್ನು ಕೂಡ ಮಾಡುವಾಗ ಅಲ್ಲಿ ದೈವದೇವರು ನಿಮ್ಮನ್ನು ಪರೀಕ್ಷೆ ಮಾಡುತ್ತಾರೆ, ನಿಮಗೆ ವಿಪರೀತವಾದ ಕಷ್ಟಗಳು ಕೊಡುತ್ತಾರೆ. ಅಂದರೆ ನೀವು ವಿಚಲಿತರಾಗಬಾರದು. ಈ 48 ದಿವಸ ನೀವು ಮಾಡುವಾಗ ಅಲ್ಲಿ ಕೆಲವೊಂದ್ಸಲ ತೊಂದರೆಗಳು ಬರಬಹುದು. ನೀವು ಅದನ್ನು ಮಾಡಲಿಕ್ಕೆ ಬಾರ್ದು ಅನ್ನೋ ರೀತಿ ಕೆಲವೊಂದು ಶಕ್ತಿಗಳು ನಿಮ್ಮನ್ನು ತಡೆಯುತ್ತೆ. ಇದು ನಿಮಗೆ ಸ್ವತಃ ಅನುಭವ ಆಗಿರ್ಬೋದು. ಕೆಲವೊಂದ್ಸಲ ನೀವು ಅನ್ಕೊಳ್ಬೋದು, ನಾನು ಇಷ್ಟು ಮಾಡಿದ್ರು ಅದೇ ತಡೆಗಳು ಬರ್ತಾ ಉಂಟಲ್ಲ, ಅಯ್ಯೋ ನಾನು ಈಗ ಪೂಜೆ ಪ್ರಾರಂಭಿಸಿ ಒಂದು 2-3 ದಿವಸ ಆಯಿತು, ಅಯ್ಯೋ ಇಷ್ಟರೊಳಗೆ ಈ ರೀತಿ ಆಗ್ತಾ ಉಂಟಲ್ಲ, ಬೇಡಪ್ಪ ಬೇಡ, ಈ ಪೂಜೆಯ ಸಾಹಸವೇ ಬೇಡ, ಈ ಮಂತ್ರ ಜಪನೂ ಬೇಡ, ಏನೂ ಬೇಡ ಅಂತ ನೀವು ಅನ್ಕೊಳ್ಬೋದು. ಬಟ್ ಏನು ಗೊತ್ತಾ, ನಿಮಗೆ ಒಳ್ಳೆಯದಾಗುತ್ತೆ. ಅದಕ್ಕಾಗಿ ಅದು ಸ್ವಲ್ಪ ವಿಘ್ನವನ್ನು ತರುತ್ತೆ. ಅದಕ್ಕೆಲ್ಲ ನೀವು ಹೆದರಬಾರ್ದು. ನೀವು ಹೆದರಿದ್ರೆ ನಿಮ್ಮ ಸಮಸ್ಯೆ ಪರಿಹಾರ ಆಗಲ್ಲ. ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕಾ, ನಿಮ್ಮ ಗಂಡ ಚೆನ್ನಾಗಿರ್ಬೇಕಾ, ನೀವು ಚೆನ್ನಾಗಿರ್ಬೇಕಾ, ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕಾ, ಖಂಡಿತವಾಗಿ ನೀವು ಅದನ್ನೆಲ್ಲ ಸಹಿಸ್ಕೊಂಡು ಏನೇ ಒಂದು ಕಷ್ಟ ಬಂದರೂ ಅದೇ ತಡೆ ಬರುತ್ತೆ, ಅದನ್ನೆಲ್ಲ ನೀವು ದಾಟಿ ನೀವು ನಿಮಗೆ ಬೇಕಾದನ್ನು ಪಡೆಯುವಂತಹ ಮನಸ್ಥಿತಿಯನ್ನು ನೀವು ಹೊಂದಬೇಕು. ನಿಮ್ಮಲ್ಲಿ ಒಂದು ದೃಢವಾದ ಸಂಕಲ್ಪ ಇರಬೇಕು. ನೋಡಿ, ಇದನ್ನು ಹುಡುಗರು ಕೂಡ ಮಾಡ್ಬೋದು, ಹೆಂಗಸರು ಕೂಡ ಮಾಡ್ಬೋದು, ಹುಡುಗಿಯರು ಕೂಡ ಮಾಡ್ಬೋದು, ಮದುವೆ ಆದವರು ಕೂಡ ಮಾಡ್ಬೋದು, ಮದುವೆ ಆಗದವರು ಸಹ ಇದನ್ನು ಈ ರೀತಿ ಪ್ರಾರ್ಥನೆಯನ್ನು ಪೂಜೆಯನ್ನು ಮಾಡ್ಬೋದು. ಏನು ಕಷ್ಟ ಇಲ್ಲ ಇದನ್ನು ಮಾಡಲಿಕ್ಕೆ. ಆದರೆ ನಿಮ್ಮ ಮನಸ್ಸು ಚಂಚಲ ಆಗಬಾರ್ದು. ನೋಡಿ, ಒಂದು ಸಲ ನೀವು ಪೂಜೆ ಪುರಸ್ಕಾರ ಏನ ಮಂತ್ರವಿದ್ಯೆನ ತಂತ್ರವಿದ್ಯೆನ ಮಾಡ್ತೀರಾ ಅಂತ ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ರ ಯಾವುದೇ ಅಂದರೆ ನನಗೆ ಇದರದ್ದು ಪರ್ಸ್ನಲ್ ಅನುಭವ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೇನೆ. ನೋಡಿ, ಯಾವುದಾದ್ರು ಮಾಡುವಾಗ ನೀವು ಅಲ್ಲಿ ತುಂಬ ಕಷ್ಟ ಬರುತ್ತೆ. ಕೆಲವೊಂದ್ಸಲ ನಾನು 48 ದಿವಸದಲ್ಲಿ ಕಂಪ್ಲೀಟ್ ಆಗುವುದನ್ನು 3 ತಿಂಗಳು ತಗೊಂಡು ಕಂಪ್ಲೀಟ್ ಮಾಡಿದ್ದು ಕೂಡ ಇದೆ. ಇದರಲ್ಲಿ ಆರೋಗ್ಯಕ್ಕಾಗಿ ಕೊಡುತ್ತೆ, ಇಲ್ಲದೆ ಏನೋ ಒಂದು ಕಾಲಿಗೆ ಬಿದ್ದು ಏನೋ ಒಂದು ಏಟಾಗುತ್ತೆ, ನಡೀಲಿಕ್ಕಾಗಲ್ಲ, ಅಲ್ಲೇ ಸ್ಟಾಪ್ ಆಗುತ್ತೆ, ಅದೆಲ್ಲ ನಮ್ಮನ್ನು ಪರೀಕ್ಷೆ ಮಾಡುತ್ತೆ. ನೀವು ಅದಕ್ಕೆಲ್ಲ ಹೆದರಬಾರ್ದು. ಸೊ ನೀವು ಏನು ಮಾಡಬೇಕು, ನಿಮಗೆ ಏನು ಗುರಿ ಇತ್ತು, ನೋಡಿ, ಯಾವುದಕ್ಕೋಸ್ಕರ, ಯಾವ ಸಂಕಲ್ಪಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀರಾ ನೀವು, ಅದು ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಯಾವುದೇ ನೋವು ಬರಲಿ, ಯಾವುದೇ ಅಡೆತಡೆ ಬರಲಿ, ನೀವು ಯಾವ ಕಾರಣಕ್ಕೂ ಇದನ್ನು ನಿಲ್ಲಿಸಬಾರ್ದು. ನೀವು ಕಂಪ್ಲೀಟ್ ಆಗಿ 48 ದಿವಸ ಮಾಡಲೇಬೇಕು. ಮಿದ್ದಲ್ಲಿ ಗ್ಯಾಪ್ ಆಯಿತಾ, ಪರವಾಗಿಲ್ಲ, ನೆಕ್ಸ್ಟ್ ನೀವು ಯಾವಾಗ ಸರಿಯಾಗ್ತೀರಿ ಆವಾಗ ಇದು ಮಾಡಿ. ಯಾರು ಹೆಣ್ಮಕ್ಳು ನಮ್ಮ ಡೇಟ್ ಟೈಮಲ್ಲಿ ಮಾಡಬೇಡಿ. ಸೊ ಡೇಟ್ ಆದ 8 ದಿವಸ ಬಿಟ್ಟು ಮಾಡಿ. ನೀವು ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ನಿಮ್ಮ ಸಮಸ್ಯೆ ಯಾವುದೇ ಆಗಿರ್ಬೋದು, ಅದು ನಿಮಗೆ ಮದುವೆ ಆಗಿಲ್ಲ ಅಥವಾ ಮದುವೆಗೆ ಯಾರಾದರೂ ನಿಮ್ಮ ಹುಡುಗ ಅಥವಾ ಹುಡುಗಿ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ,
ಅಥವಾ ಮನೆಯಲ್ಲಿ ಹಣದ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ನಿಮ್ಮ ಪೇರೆಂಟ್ಸಿಗೆ ಏನಾದರೂ ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ನಿಮಗೇನೇ ಯಾವ್ದಾದ್ರೂ ಸಮಸ್ಯೆ ಇರ್ಬೋದು, ಯಾವುದೇ ಒಂದು ರೀತಿಯ ಗುಪ್ತ ಸಮಸ್ಯೆ ಇರ್ಬೋದು, ಗಂಡ ಹೆಂಡತಿಯ ಮಧ್ಯೆ ಜಗಳ ಇರ್ಬೋದು, ಅಥವಾ ಮೂರನೇ ವ್ಯಕ್ತಿಯ ಪ್ರವೇಶ ಇರ್ಬೋದು, ಅಥವಾ ಹೆಂಡತಿಯನ್ನು ಮಕ್ಕಳನ್ನು ಗಂಡ ನೋಡದೇ ಇರ್ಬೋದು, ಆ ರೀತಿ ಇರ್ಬೋದು, ಅಥವಾ ಬೇರೆ ಯಾವುದೇ ಒಂದು ರೀತಿಯ ಸಮಸ್ಯೆ, ಕೋರ್ಟಿನಲ್ಲಿ ಕೇಸ್ ನಡೀತಾ ಇರ್ಬೋದು, ಅಥವಾ ನಿಮಗೆ ಬಾಸಿಂದ ಪ್ರಮೋಷನ್ ಸಿಗ್ತಾ ಇರ್ಬೋದು, ನೀವು ತುಂಬ ಆಫೀಸ್ನಲ್ಲಿ ಹಾರ್ಡ್ ವರ್ಕ್ ಮಾಡ್ತೀರಾ, ಕೆಲಸ ಮಾಡ್ತೀರಾ, ಆದ್ರೂ ನೀವು ರೆಕಗ್ನೈಸ್ ಆಗಲ್ಲ, ಯಾರು ನಿಮ್ಮ ಕೆಲಸವನ್ನು ಗುರುತಿಸನೇ ಇಲ್ಲದಿರ್ಬೋದು, ಅಥವಾ ಇನ್ಯಾವುದೇ ರೀತಿಯ ನಿಮಗೆ ಸಮಸ್ಯೆ ಇರ್ಬೋದು, ಮತ್ತು ನಿಮಗೆ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲದೇ ಇರ್ಬೋದು, ಅಥವಾ ನಿಮಗೆ ಗೌರ್ಮೆಂಟ್ ಜಾಬ್ಗೋಸ್ಕರ ಮಾಡ್ಬೋದು. ನೀವು ಮಾಡಿದ ತಕ್ಷಣ ಇಲ್ಲಿ 48 ದಿವಸದೊಳಗೆ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗ್ತದೆ ಅಂತ ಹೇಳಲ್ಲ, ಬಟ್ ನೀವು ಯಾವಾಗ ಅಪ್ಲೈ ಮಾಡ್ತೀರಿ ನೋಡಿ, ಅದಕ್ಕೆ ಇದು ಸಹಾಯ ಮಾಡುತ್ತೆ. ನೋಡಿ, ನೀವು ಅಪ್ಲೈ ಮಾಡದೇ ಜಾಬ್ ಸಿಗಲ್ಲ, ಎಕ್ಸಾಮ್ ನಡೆಯದೇ ಜಾಬ್ ಸಿಗಲ್ಲ, ಸೊ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನೀವು ಇಲ್ಲಿ ಆಲೋಚನೆ ಮಾಡಬೇಕು. ನೋಡಿ, 48 ದಿವಸ ಅಂದರೆ ಬೇರೆ ಎಲ್ಲ ಸಮಸ್ಯೆ, 48 ದಿವಸ ನೀವು ಮಾಡಬೇಕು ಇದು ಪೂಜೆ, ಆನಂತರ ನೀವು ನೋಡಿ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತೀರಾ. ನಾನು ಹೇಳ್ತೇನೆ ನಿಮಗೆ ಏನು ಮಾಡಬೇಕು ಅಂತ. ನೀವು ಅಂದರೆ ಮತ್ತೆ ಬಿಸ್ನೆಸ್ ಮಾಡ್ತೀರಲ್ಲ, ವ್ಯಾಪಾರ ಮಾಡುವವರಿಗೆ ಆಗಿರ್ಬೋದು, ಅಥವಾ ಆಫೀಸ್ನಲ್ಲಿ ಕೆಲಸ ಮಾಡ್ತೀರಾ, ನಿಮ್ಮನ್ನು ಯಾರು ಗುರುತಿಸಲ್ಲ, ನಿಮಗೆ ಅಲ್ಲಿ ಕಿರಿಕಿರಿ ಆಗ್ತಾ ಅಂತ ಕೆಲವರು ಟೀಸ್ ಮಾಡ್ತಾ ಇರ್ಬೋದು, ನಿಮ್ಮ ಬಗ್ಗೆ ಸ್ವಲ್ಪ ಏನೋ ಬೇಡದ್ದೆಲ್ಲ ಹೇಳ್ಬೋದು ಅಂಥವರು ಸಹ ಇದನ್ನು ನೀವು ಇಲ್ಲಿ ಮಾಡ್ಬೋದು. ಮತ್ತು ಪರ್ಸ್ನಲ್ ಮನೆಯ ಪ್ರಾಬ್ಲಮ್ಗೂ ಮಾಡ್ಬೋದು, ನಿಮ್ಮ ಆಫೀಸ್ ಪ್ರಾಬ್ಲಮ್ಗೂ ಮಾಡ್ಬೋದು, ವಿದ್ಯಾಭ್ಯಾಸಕ್ಕೋಸ್ಕರನೂ ಮಾಡ್ಬೋದು, ಮಕ್ಕಳು ಚೆನ್ನಾಗಿ ಓದಬೇಕಾ, ಸ್ಟಡಿ ಮಾಡಬೇಕಾ, ಸ್ವಲ್ಪ ಎಲ್ಲರ ಐಕ್ಯೂ ಲೆವೆಲ್ ಒಂದೇ ರೀತಿ ಇರಲ್ಲ, ಸೊ ವೇರಿಯೇಷನ್ ಇರುತ್ತೆ, ಸೊ ಎಲ್ಲರೂ 100% ತೆಗ್ಲಿಕ್ಕಾಗಲ್ಲ, ಎಲ್ಲರೂ 98% ತೆಗ್ಲಿಕ್ಕಾಗಲ್ಲ, ಸೊ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಬಟ್ ಇದು ಏನಂದರೆ ಅಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಕೊಡುತ್ತೆ ಅವರಿಗೆ ಒಂದು ರೀತಿಯಲ್ಲಿ, ಇದು ಹೆಲ್ಪ್ ಮಾಡುತ್ತೆ. ನೋಡಿ, ನಾವು ಖಾಲಿ ಹಾಲು ಕೊಟ್ಟರೆ ಮಕ್ಕಳಿಗೆ ಮಿಲ್ಕ್ ಕೊಡ್ತೇವೆ ಖಾಲಿ, ಅದರಲ್ಲಿ ಅಷ್ಟೇ ಎನರ್ಜಿ ಇರಲ್ಲ, ಬಟ್ ಅದಕ್ಕೆ ಬೂಸ್ಟಾ, ಹಾರ್ಲಿಕ್ಸಾ, ಬೋರ್ನ್ವಿತಾನ ಹಾಕ್ತೇವೆ, ಅಥವಾ ಪೀಡಿಯಾಶೋರ್ ಕೊಡ್ತಾರೆ ಕೆಲವರು ಮಕ್ಕಳು ಗ್ರೋತ್ ಆಗಬೇಕು ಅಂತ. ಸೊ ಇದು ಅಂದರೆ ನಿಮಗೆ ಅಲ್ಲಿ ಮಕ್ಕಳಿಗೆ ಎಷ್ಟು ಇದು ಅಂದರೆ ಒಂದು ರೀತಿ ಪಾಸಿಟಿವ್ ಆಗಿ ವೈಬ್ರೇಷನ್ ಕೊಡುತ್ತೆ, ಪಾಸಿಟಿವ್ ಆಗಿ ಅವರು ಮಾಡುವ ಕೆಲಸದಲ್ಲಿ ಎಷ್ಟು ಎನರ್ಜಿ ಕೊಡುತ್ತೆ, ಅವರಿಗೆ ಎಷ್ಟು ಶಕ್ತಿಯನ್ನು ಕೊಡುತ್ತೆ, ಅವರು ಮಾಡುವಂತಹ ವರ್ಕ್ ಇರ್ಬೋದು, ಸ್ಟಡಿ ಇರ್ಬೋದು, ಆ ರೀತಿಯಲ್ಲಿ. ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ, ತುಂಬ ಹುಷಾರಿಂದ ನಿಮಗೆ ಏಜ್ ಆಯಿತು, ಮದುವೆ ಆಗಿಲ್ಲ, ಅಥವಾ ಬೇರೆ ಯಾವುದೇ ರೀತಿಯ ಸಮಸ್ಯೆ ಇರ್ಬೋದು, ನೀವು ಗುರುವಾರ ಅಥವಾ ಭಾನುವಾರ ದಿವಸ ಪ್ರಾರಂಭಿಸಬೇಕು. ಮೊದಲು ನೀವು ಸಂಕಲ್ಪ ಮಾಡಬೇಕು, 1 ರೂಪಾಯಿ ಅಥವಾ 11 ರೂಪಾಯಿ ಮುಡಿಪನ್ನು ನಿಮ್ಮ ಮನೆ ದೈವಕ್ಕೆ ಅಥವಾ ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಕಟ್ಟಿಡಬೇಕು. 1 ರೂಪಾಯಿ ತಗೊಳ್ತೀರಾ ಕೈಯಲ್ಲಿಟ್ಟು, ಸಂಕಲ್ಪ ಮಾಡ್ತೀರಾ ಕೈಯಲ್ಲಿಟ್ಕೊಂಡು, ನಿಮ್ದು ಯಾವಾಗ ಕೆಲಸ ಆಗಬೇಕು, ಏನು ಆಸೆ ನೆರವೇರಬೇಕು ಪ್ರಾರ್ಥಿಸ್ತೀರಾ, ಅದನ್ನು ಮತ್ತು ನೀವು ಬಿಳಿ ಬಟ್ಟೆಯಲ್ಲಿ ಅಥವಾ ಕೆಂಪು ಕಲರ್ನ ಬಟ್ಟೆಯಲ್ಲಿ ಕಟ್ಟಿ ಇಡಬೇಕು. ನೀವು ದೇವರಿಗೆ ಕಟ್ಟಿದ್ದಾದರೆ ಮನೆಯಲ್ಲಿ ದೇವರ ಕೋಣೆಯಲ್ಲಿರಿ, ನೀವು ದೈವಕ್ಕೆ ಕಟ್ಟಿದ್ದಾದರೆ ಮನೆಯ ಎಲ್ಲಿಯಾದರೂ ಒಂದು ವಿಂಡೋಗೋ ಅಥವಾ ಮೇಲೆಯ ಎಲ್ಲಿಯಾದರೂ ಅದು ತೆಗೆದಿಟ್ಬಿಡಿ. ಮತ್ತು ನೀವೇನು ಮಾಡಬೇಕಂದ್ರೆ ಗಣಪತಿ ದೇವರನ್ನು ಪ್ರಾರ್ಥಿಸಬೇಕು. ಏನಕ್ಕಂದರೆ ನಾನು ಮೊದಲೇ ಹೇಳಿದಾಗಿ ಇದನ್ನು ಮಾಡುವಾಗ ಸ್ವಲ್ಪ ಅಡೆತಡೆಗಳು ಬರುತ್ತೆ, ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ, ಹಾಗಾಗಿ ನೀವು ಗಣಪತಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಏನೇ ಪ್ರಾಬ್ಲಮ್ ಬರಬಾರ್ದು, ಬಂದು ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಕೊಡಬೇಕು ಅಂತ ಪ್ರಾರ್ಥಿಸಿ, ತದನಂತರ ನೀವು ಗುರುವಾರದ ದಿವಸ ಈ ಒಂದು ಬೇರನ್ನು ತರಬೇಕು. ಯಾವ ಬೇರು ಅಂದರೆ ಅರಿಶಿನದ ಬೇರನ್ನು ತಕೊಂಡು ಬರ್ತೀರಾ, 2 ಅರಿಶಿನದ ಬೇರು ಅಂದರೆ ಅರಿಶಿನದ 2 ಕೊಂಬನ್ನು ತಕೊಂಡು ಬರ್ತೀರಾ. ಈ ಅರಿಶಿನದ ಬೇರನ್ನು ನೀವು ಗುರುವಾರವೇ ತಗೊಳ್ಬೇಕು, 2 ಅರಿಶಿನದ ಬೇರನ್ನು ತಕೊಂಡು ಬರ್ತೀರಾ. ಆ ತಕೊಂಡು ಬಂದ ಅರಿಶಿನದ ಬೇರನ್ನು ನೀವು ತಾಮ್ರದ ಪ್ಲೇಟ್ನ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಈ ಅರಿಶಿನದ ಕೊಂಬನ್ನು ಅಥವಾ ಈ ಅರಿಶಿನದ ಬೇರನ್ನು ಇಡಬೇಕು. ದೇವರ ಕೋಣೆಯಲ್ಲಿಟ್ಟು ನೀವು ಸಂಕಲ್ಪ ಮಾಡಿರ್ತೀರಾ, ಮೊದಲೇ ಪುನೊಮ್ಮೆ ಸಂಕಲ್ಪ ಮಾಡಬೇಕು, ನೀವು ಏನಾಗಬೇಕು ನಿಮ್ಮ ಕೆಲಸ ಅಂತ ನೀವು ಪ್ರಾರ್ಥಿಸಬೇಕು. ದೇವರ ಕೋಣೆ ಇಲ್ಲ ಅಂದರೆ ಮನೆಯಲ್ಲಿ ಎಲ್ಲಿ ಬೇಕಿದ್ರು ನೀವು ಮಾಡ್ಬೋದು, ಫೋಟೋ ಇದ್ದರೆ ಸಾಕು, ಫೋಟೋ ಇಲ್ಲ ಅಂದ್ರೂ ನೀವು ಮಾಡ್ಬೋದು. ಎಲ್ಲಿಯಾದರೂ ಕೂತ್ಕೊಂಡು ದೇವರ ಕೋಣೆ ಅಂತ ಆಗಬೇಕಂತ ಇಲ್ಲ, ಪರಿಶುದ್ಧವಾಗಿರಬೇಕು ಆ ಪ್ಲೇಸ್. ಮತ್ತು ನೀವು ಈ ತಾಮ್ರದ ತಟ್ಟೆಯನ್ನು ಮನೆಯ ಮೇಲೆ ಇಡಬೇಕು. ನೋಡಿ, ಆ ಮನೆಯ ಮೇಲೆ ನೀವು ಪದ್ಮರಂಗೋಲಿಯನ್ನು ಬರೀತೀರಾ, ಪದ್ಮರಂಗೋಲಿಯನ್ನು ಬರೆದು ಆನಂತರ ತಾಮ್ರದ ತಟ್ಟೆಯನ್ನು ಇರ್ತೀರಾ, ಅದರ ಮೇಲೆ ಸ್ವಲ್ಪ ಹಕ್ಕಿ ಹಾಕ್ತೀರಾ, ಆನಂತರ ನೀವು ಈ ಅರಿಶಿನದ ಕೊಂಬನ್ನು ಇರ್ತೀರಾ, ಊದ್ಗದ್ದಿಯನ್ನು ತೋರಿಸಿ, ಅಗರಬತ್ತಿಯನ್ನು ತೋರಿಸಿ, ಅದಕ್ಕೆ ಸ್ವಲ್ಪ ದೀಪ, ಮತ್ತು ನೀವು ತುಪ್ಪದ ದೀಪ ಹಚ್ಚಬೇಕು ಬಲಗಡೆಯಲ್ಲಿ, ಅದರದ್ದು ತುಪ್ಪದ ದೀಪ ಹಚ್ಚಬೇಕು ಮನೆಯದ್ದು.
ತದನಂತರ ನೀವು ಈ ಒಂದು ಮಂತ್ರವನ್ನು 108 ಬಾರಿ ಜಪಿಸಿದರೆ ತುಂಬ ಒಳ್ಳೆಯದು, ಇಲ್ಲ ನನಗೆ ಕಷ್ಟ ಆಗುತ್ತೆ ಅಂತ ಆದರೆ 28 ಬಾರಿ ಈ ಒಂದು ಮಂತ್ರವನ್ನು ಜಪ ಮಾಡಬೇಕು. ಇದು ರಾಮಾಯಣದಲ್ಲಿ ಬರುವಂತಹ ಒಂದು ಅದ್ಭುತ ಶಕ್ತಿ ಇರುವಂತಹ ಮಂತ್ರ. ಈ ಮಂತ್ರ ಈ ರೀತಿ ಇದೆ: ಸರ್ವನ್ ಲೋಕನ್ ಸುಸಂವೃತ್ಯ ಸ ಭೂತನ್ ಸ ಚರಚರನ್ ಪುನರೇವ ತತ ಸುಸ್ತಂ ಶಂಕರೋ ರಾಮೋ ಮಹಾಯಶಃ. ಈ ಮಂತ್ರವನ್ನು ನೀವು 108 ಬಾರಿ ಅಥವಾ 28 ಬಾರಿ ಜಪಿಸಬೇಕು. 48 ದಿವಸಗಳ ಕಾಲ ನೀವು ಈ ರೀತಿ ಪೂಜೆಯನ್ನು ಮಾಡಬೇಕು, ಅದು ಅರಿಶಿನದ ಬೇರಿಗೆ. ತದನಂತರ ನೀವು ಇನ್ನೊಂದು ಮಂತ್ರವನ್ನು ಒಂದು ಪುಸ್ತಕದಲ್ಲಿ ಬರೆಯಬೇಕು, ನೀಲಿಶಾಯಿಯ ಪೆನ್ನಿನಲ್ಲಿ. ನಿಮ್ಮ ಮನಸ್ಸಿನಲ್ಲಿ ಯಾವ ಸಂಕಲ್ಪ ಅಂತೂ ನೋಡಿ, ಅದನ್ನು ಇಟ್ಕೊಂಡು ನೀವು ಬರೆಯಬೇಕು. ಆ ಮಂತ್ರ ಈ ರೀತಿ ಇದೆ: 108 ಬಾರಿ ಮಂತ್ರವನ್ನು ಬರೆಯಬೇಕು, ಆಗಿಲ್ಲ ಅಂದರೆ 28 ಬಾರಿ ಬರೆಯಿರಿ. ಈ ಮಂತ್ರ ಈ ರೀತಿ ಇದೆ: ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇದನ್ನು ನೀವು 108 ಬಾರಿ ಬರೆಯಬೇಕು, ಆಗಿಲ್ಲಂದರೆ 28 ಬಾರಿ ಬರೆಯಿರಿ. ಆ ರೀತಿ ನೀವು ಬರೆದ ಪುಸ್ತಕವನ್ನು ಅಲ್ಲೇ ದೇವರ ಕೋಣೆಯಲ್ಲಿ ನೋಡಿ. ನೀವೀಗ ಯಾವ ರೀತಿಯಲ್ಲಿ ಪೂಜೆ ಮಾಡ್ತಾ ಇದ್ದೀರಿ, ಅರಿಶಿನನ ಕೊಂಬಿಗೆ ಮೊದಲು ಹೇಳಿದ ಮಂತ್ರವನ್ನು ಹೇಳಿರ್ತೀರಾ ನೋಡಿ, ಅದರ ಪಕ್ಕದಲ್ಲೇ ನೀವು ಇದನ್ನು ಇಡಬೇಕು. ಪೂಜೆ ಎಲ್ಲ ಆದ ನಂತರ ನಿಮ್ಮ ಸಂಕಲ್ಪ ಎಲ್ಲ ನೀವು ಹೇಳಿದ ನಂತರ ಇದನ್ನು ನೀವು ದೇವರ ಕೋಣೆಯಲ್ಲೇ ಇಡಬೇಕು. ಆ ಅರಿಶಿನದ ಕೊಂಬ ಅಲ್ಲೇ ದೇವರ ಕೋಣೆಯಲ್ಲೇ ಇರಲಿ, ಅದರ ಹತ್ತಿರನೇ ಈ ಪುಸ್ತಕವನ್ನು ಇಡಬೇಕು. ನೀವು 48 ದಿವಸಗಳ ಕಾಲ ನೀವು ಪುಸ್ತಕದಲ್ಲಿಯೂ ಬರೆಯಬೇಕು. ಅದೇ ರೀತಿ ಮತ್ತೊಂದು ಮಂತ್ರ ಹೇಳಿದ್ದೇನಲ್ಲ ನಾನು, ಅದನ್ನು ಸಹ ನೀವು ಜಪ ಮಾಡಬೇಕು. 28 ದಿವಸಗಳು ಈ ರೀತಿ ನೀವು ಪೂಜೆಯನ್ನು ಮಾಡಿದ ನಂತರ ಏನು ಮಾಡಬೇಕು ಅಂದರೆ, ನೀವು ಆ ಅರಿಶಿನದ ಕೊಂಬನ್ನು ನೋಡಿ, ಅರಿಶಿನದ ಬೇರಿದಲ್ಲ, ಅದನ್ನು ನೀವು ನಿಮ್ಮ ಪರ್ಸ್ನಲ್ಲಿ ಇಡಬೇಕು ಅಥವಾ ನಿಮ್ಮ ಬ್ಯಾಗ್ನಲ್ಲಿ ಇಟ್ಟರೂ ಆಗುತ್ತೆ. ನೀವು ಹೋಗುವ ಸ್ಥಳಕ್ಕೆಲ್ಲದನ್ನು ತಗೊಂಡು ಹೋಗಬೇಕು. ನೀವೀಗ ಆಫೀಸ್ಗೆ ಹೋಗ್ತೀರಾ, ನೀವೀಗ ಏನು ವ್ಯಾಪಾರ ಪ್ಲೇಸ್ಗೆ ಹೋಗ್ತೀರಾ, ಅಥವಾ ನೀವು ಹುಡುಗ ಅಥವಾ ಹುಡುಗಿಯನ್ನು ನೋಡಲಿಕ್ಕೆ ಹೋಗ್ತೀರಾ, ಮದುವೆ ಫಿಕ್ಸ್ ವಿಷಯ ಮಾತನಾಡಲಿಕ್ಕೆ, ಅಥವಾ ಯಾವುದೇ ಒಂದು ರೀತಿಯ ಕೋರ್ಟ್ ಕೇಸ್ ಇದೆಯಾ ಅಲ್ಲಿಗೆ ಹೋಗ್ತೀರಾ, ಅಥವಾ ಯಾವುದೋ ಒಂದು ನಿಮ್ಮದು ಸಮಸ್ಯೆ ಪರಿಹಾರ ಆಗಬೇಕು, ಏನಕ್ಕೆ ಎಲ್ಲಿಗೆ ಹೋದ್ರೂ ನೀವು ಅದನ್ನು ನಿಮ್ಮ ಜೊತೆ ತಗೊಂಡು ಹೋಗಿ ಆ ಅರಿಶಿನದ ಎರನ್ನು ನೋಡಿ ಮಂತ್ರಿಸಿದ ಪೂಜೆ ಮಾಡಿ ಅದಕ್ಕೆ ಶಕ್ತಿ ತುಂಬಿದಂತಹ ಅರಿಶಿನದ ಬೇರನ್ನು ನಿಮ್ಮ ಜೊತೆ ಸದಾಕಾಲ ಇಟ್ಕೊಳ್ಳಿ. ಇದರಿಂದ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸವನ್ನು ಜಯ ಆಗುತ್ತೆ ನೋಡಿ, ನಿಮ್ಮದು ಎಲ್ಲ ಕೆಲಸನ ಸುಲಭ ಆಗಿ ನಡೆಯುತ್ತೆ. ನೀವು ಏನಕ್ಕೆ ಸಂಕಲ್ಪಕ್ಕೋಸ್ಕರ ಅದನ್ನು ಮಾಡಿದ್ದೀರಾ, ಅದು ಕೆಲಸ ಎಲ್ಲ ಸುಲಭವಾಗಿ ನಡೆಯುತ್ತೆ. ನೀವು ಹೋದ ಕಡೆಯೆಲ್ಲ ನಿಮಗೆ ವಿಜಯದ ಮಾಲೆ ಸಿಗುತ್ತೆ. ಹಾಗೆಯೇ ಪ್ರತಿಯೊಂದು ಕೆಲಸವೂ ನಿಮ್ಮದು ಸರಿಯಾಗಿ ನಡೆಯುತ್ತೆ, ನಿಮ್ಮ ಜೀವನ ಸುಖಮಯವಾಗಿರುತ್ತೆ, ನೀವು ಬಯಸಿದ್ದೆಲ್ಲ ನಿಮಗೆ ಸಿಗುತ್ತೆ. ಯಾವ ಕಾರಣಕ್ಕೂ ಆ ಅರಿಶಿನದ ಬೇರನ್ನು ನೆಲಕ್ಕೆ ತಾಗಬಾರದು ನೋಡಿ. ನೀವು ಒಮ್ಮೆ ಪೂಜೆ ಮಾಡಿ ಇರ್ತೀರಲ್ಲ, ಆನಂತರ ಅಲ್ಲಿ ಯಾರು ಹೇಳ್ಬೇಕು ನೀವು ಮನೆಯಲ್ಲಿ ಅದನ್ನ ಪೂಜೆ ಮಾಡಿದ್ದು ಕೆಳಗೆಲ್ಲ ಹಾಕಬೇಡಿ ಅಂದರೆ ದೇವರ ಕೊನೆಗೆ ದೇವರ ಕೊನೆ ಅನ್ನಂತರ ಮನೆಯಲ್ಲಿರುವ ಎಲ್ಲ ಸದಸ್ಯರು ಬರ್ತಾರಲ್ಲ, ಸೊ ಅವರು ಮುಟ್ಟಬಾರ್ದು. ಯಾರಾದರೂ ಬೇರೆಯವರು ಮುಟ್ಟಿದ್ರೆ ಅದರದ್ದು ಶಕ್ತಿ ಭ್ರಷ್ಟ ಆಗುತ್ತೆ. ಆ ರೀತಿಯಾಗಿ ಅದು ಮತ್ತು ನೆಲವನ್ನು ಕೂಡ ತಾಗಬಾರ್ದು. ಕೆಳಗೆ ಯಾರಾದರೂ ಹಾಕಿದರೆ ನೋಡಿ, ನೀವು ಇರ್ತಿರ್ತೀರ ಆ ಥರ ಜಾಗ್ರತೆ ವಹಿಸಿ 48 ದಿವಸಗಳ ಕಾಲ ಅದನ್ನು ಜಾಗ್ರತೆಯಿಂದ ಪೂಜೆ ಮಾಡ್ಕೊಂಡು ಬಂದು ನಿಮಗೆ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.